ಮಂಗಳೂರು ಸಾಮರಸ್ಯವ ಸಾರಿದ ನಾಡು, ಬುದ್ಧಿವಂತರೇ ಬಾಳಿದ ಬೀಡು. ಧರ್ಮಗಳ ಭೇದ ಮರೆತು, ಭಾಷೆಗಳ ವ್ಯತ್ಯಾಸ ತೊರೆದು, ಎಲ್ಲರೂ ಹಿತವಾಗಿ ಕಲೆತು ಬೆರೆತು ಸಾಮರಸ್ಯದ ಸಂದೇಶವನ್ನು ಸಾರಿದ ಸುಂದರ ನಾಡು ಈ ಮಂಗಳೂರು. ಆದರೆ ಇಂದು ಮಂಗಳೂರು ದುಡಿಯುವ ಕೈಗಳಿಗೆ ಕಾಯಕಲ್ಪ ನೀಡುವ ತಾಣ, ಹಸಿದ ಹೊಟ್ಟೆಗೆ ಅನ್ನ ನೀಡುವ ಮಣ್ಣು, ಬಡವರು ನೆಮ್ಮದಿಯಿಂದ ಬದುಕಲು ಯೋಗ್ಯವೆನಿಸುವ ಸ್ಥಳ. ಆದರೆ ಇಂದು ಬಡವನ ಮೇಲೆ ದಿನಕ್ಕೊಂದು ತೆರಿಗೆಯ ಹೊರೆಯನ್ನು ಹೊರಿಸಿ, ತೆರಲಾಗದ ತೆರಿಗೆಯನ್ನು ಸುಲಿದು ಬಡವನ ಬದುಕುವ ಸ್ವಾತಂತ್ರ್ಯವನ್ನೇ ಕಸಿಯುತ್ತಿರುವುದು, ಇದೇ ಏನು ಆಡಳಿತ ಸಾಧನೆ? 3 ಸೆಂಟ್ಸ್ 5 ಸೆಂಟ್ಸ್ ಜಾಗದಲ್ಲಿ ಮನೆ ಕಟ್ಟುವ ಹಕ್ಕು ಬೆಂಗಳೂರಿಗರಿಗಿದೆ. ಆದರೆ ಮಂಗಳೂರಿನ ಬಡವನಿಗೆ ಏಕಿಲ್ಲ ಈ ಹಕ್ಕು? ಅಭಿವೃದ್ಧಿಗೆ ಇನ್ನೊಂದು ಹೆಸರು, ಅದು ಮಂಗಳೂರು. ಪ್ರಗತಿಯ ಪಥದಲ್ಲಿ ಮುಂಚೂಣಿಯಲ್ಲಿದ್ದ ಊರು. ಆದರೆ ಇಂದು ಪೂರ್ಣಗೊಳ್ಳದ ಕಾಮಗಾರಿಗಳು ನೂರಾರು, ಕನಸಾಗಿಯೇ ಉಳಿದ ಆಶ್ವಾಸನೆಗಳು ಸಾವಿರಾರು. ಹಾಗಾದರೆ ಕುಂಠಿತಗೊಂಡ ಪ್ರಗತಿಯ ವೇಗವನ್ನು ಹೆಚ್ಚಿಸುವವರು ಯಾರು? ಕುಡ್ಲ ಅಭಿವೃದ್ಧಿ ಪಂಡದ ಪನ್ನೊಂದುಲ್ಲೇರು ಅಂಡ ಸಾಧಾರಣ ಒಂಜಿ 5-6 ವರ್ಷದಿಂದ ಕುಡ್ಲಾಡ್ದಲ್ಲ ಅಭಿವೃದ್ಧಿ ಆತಿಜಿ. ಕಾಂಕ್ರೀಟ್ ರೋಡು ಮೇನ್ ರೋಡು ಪೂರ ಮಲ್ತದೇರು, ಬಕ್ಕ ಉಲಾಯಿ ಉಲಾಯಿ ರೋಡು ಪೂರ ಸರಿಗಟ್ಟಿಜ್ಜಿ. ಅಂಡ ಈ ನೀರು ಪೋಯಾರ ಚರಂಡಿದ ವ್ಯವಸ್ಥೆ ಇಜ್ಜಿ ಸರಿಗಟ್ಟು. ವರ್ಷದ ನೀರು ಪೂರ ಮರೆಯಲು ಹೊಡ್ತುಂಡ ಗೊತ್ತಾವು, ಪೂರ ಮಾರ್ಗೊಡೆ ಹೋಗ್ತು. ಫುಟ್ಪಾತ್ ವ್ಯವಸ್ಥೆ ಇಜ್ಜಿ ಜನಕ್ಕೆ ನಡತುಂಬ ಹೋಯಾರ ಸರಿಕಟ್ಟದ. ಬಕ್ಕದಾದ ಬಂಡ ಪಾಪದಕ್ಲೆಗೆ ಈ ಕೆಲವು ಇಲ್ಲು ಪೂರ ಮಲ್ತು ಕೊರಪೆ ಅಂತೇರಿ 5 ವರ್ಷಗಳು ಇಲ್ಲ ಸರಿಗಟ್ಟು. ಈರೆಗಳು ಪಾಪದಕ್ಲೆ ಸರಿಗಟ್ಟು ಇಲ್ಲು ತಿಕ್ಕಿದ್ದಿ. ಪರ್ರೆ ನೀರ್ದ ವ್ಯವಸ್ಥೆ ಎಲ್ಲ ಸರಿಗಟ್ಟ ಒಂದಿದ್ದು ಪಾಪದಕ್ಲೆ ಪೂರ. ಅಂಚ ಅಭಿವೃದ್ಧಿಯ ವಿಷಯಗಳು ಈ ಸರ್ಕಾರ ದುಮ್ಮದ ಸರ್ಕಾರ ದಾಲ ಮಲ್ತಿದ್ದ ಜನ ಅಂತ ಇತ್ತದಾದ ಬಂಡ ಇಂಕ ಬದಲಾವಣೆ ಬಯಸೊಂದಿಲ್ಲ ನಗರದ ಜನಕ್ಕೂ. ಅಂಚ ಅದಕ್ಕೆ ಈ ಸರ್ತಿ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಂದವಡ ಪಂಡದ್ದು ಇಂಕಿಲ್ ಹೋರಾಟ ಮಾಡ್ತಂದಿಲ್ಲ. ಮಾತಿನಲ್ಲಿ ಸಿಂಗಾಪುರ ಕಟ್ಟುವೆವೆಂದರು, ತೆರಿಗೆಯಲ್ಲಿ ಬೆಂಗಳೂರನ್ನು ಹಿಂದಿಕ್ಕಿದರು. ಆದರೆ ಎಲ್ಲಿದೆ ಮಂಗಳೂರಿನಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ? ಎಲ್ಲಿದೆ ಕುಡಿಯುವ ನೀರಿನ ವ್ಯವಸ್ಥೆ? ಯುವಕರು ಕೆಲಸವ ಅರಸಿ ತೊರೆಯುತ್ತಿದ್ದಾರೆ ಮಂಗಳೂರು, ಬೀದಿ ಪಾಲಾಗುತ್ತಿದ್ದಾರೆ ಅವರ ಹೆತ್ತವರು. ಹೀಗೆ ಮುಂದುವರೆದರೆ ಏನಾಗುವುದು ನಮ್ಮೂರು? ನೀರಿನ ಹಾಹಾಕಾರ, ವಿದ್ಯುತ್ ಬರ, ನಿರುದ್ಯೋಗ. ಹಾಗಾದರೆ ಕಾಡುತ್ತಿರುವ ಈ ಸಮಸ್ಯೆಗಳಿಂದ ಪರಿಹಾರವಿಲ್ಲವೇ? ಇಲ್ಲಿ ಬಿಸಿ ಬರುವಾಗ ಬರೇ ತೊಂದರೆ ಆಗ್ತದೆ, ಏನು ಅದರಲ್ಲಿ ಪ್ರಯೋಜನ ಇಲ್ಲ, ಎಲ್ಲ ಲಾಸೆ. ಎಲ್ಲ ಹಲವಾರು ಬೋಟ್ ಅಲ್ಲಿ ಕಟ್ಟಿದ್ದಾರೆ, ಬ್ಯಾಂಕ್ನವರು ಬಂದು ಸೀಸ್ ಮಾಡಿ ತಗೊಂಡು ಹೋಗ್ತಾರೆ. ಅಲ್ಲಿ ಅಲ್ವೇ ಬಾಗಿಲುಂಟು, ಅದಕ್ಕೆ ತೊಂದರೆ ಉಂಟು. ಅಲ್ಲಿ ಬೋಟ್ಗೆ ಬರುವಾಗ ಬೋಟ್ ತಾಗ್ತದೆ, ಬೋಟು ಕೆಳಗೆ ಬೀಳ್ತದೆ, ಅದರಲ್ಲಿ ಜನರು ಹೋಗ್ತಾರೆ. ಒಮ್ಮೆಗೆ ಒಂದು 50,000 ವ 1 ಲಕ್ಷ ರೂಪಾಯಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ನನ್ನ ಒಬ್ಬರದಲ್ಲ, ಎಲ್ಲ ಜನ ಸಮಸ್ಯೆಯನ್ನು ನಾವು ನಿಮ್ಮ ಮುಂದೆ ಇಡೋದು. ನಾಲಿಗೆಯಲ್ಲಿ ಎಲ್ಲರೂ ಹೇಳ್ಬೋದು, ಅದು ಅದಕ್ಕೆ ಬೇಕಾದಂಥ ಪರಿಹಾರ ನಮಗೆ ಸಿಕ್ಕಲಿಲ್ಲ. ಈಗ ಅದೇ ಮೇನ್ ರೋಡ್ ಎಲ್ಲ ನಮ್ಮ ಕಾಂಕ್ರೀಟ್ ಬೋರ್ಚ್ ಆಗಿದೆ, ಒಳಗಿನ ರೋಡ್ ಏನು ಚೆನ್ನಾಗಿಲ್ಲ, ಹಾಗಾಗಿ ನಮಗೆ ರಿಕ್ಷಾ ಓಡಿಸಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದೇ ಇಲ್ಲೆಲ್ಲ ಬಂದು ನಾವು ಸರಿ ಮಾಡ್ತೇವೆ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ, ಯಾವುದು ಸರಿ ಮಾಡೋದು ಕಾಣುವುದಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ ಕಳೆದ 5 ವರ್ಷಗಳಿಂದ ನಮಗೆ ಖಾಲಿ ಮನೆ ಕಟ್ಟಿ ಕೊಡ್ತೇವೆ, ಅದು ಭರವಸೆ ಮಾತ್ರ ಕೊಡ್ತಾರೆ. ಮತ್ತು ಇಲ್ಲಿ ನೀರಿದು ಸಮಸ್ಯೆನೇ ಆಗಿನೇ, ಒಂದು ಅರ್ಧ ಗಂಟೆ ಬರ್ತದೆ ನೀರು, ಮತ್ತೆ ಇಲ್ಲ ದಾರಿದೀಪ ಸಹ ಆಗಿದೆ. ಎಲ್ಲೆಲ್ಲೂ ಬಡತನದ ಚೀತ್ಕಾರ, ಮತ್ತೆ ಆಗಬೇಕಿದೆ ನಮ್ಮೂರು ಸುಂದರ. ಹಾಗಾದರೆ ಎಲ್ಲಿದೆ ಪರಿಹಾರ? ಕಾಂಗ್ರೆಸ್ಸೇ ಪರಿಹಾರ. ಭಾರತದ ಬಡವರ ಬಂಧು, ದೀನರ ಪಾಲಿನ ಭಾಗ್ಯ ಸಿಂಧು, ಕಾಂಗ್ರೆಸ್ನ ಆಯ್ಕೆಯಲ್ಲಿದೆ ನಮ್ಮ ನಾಡಿನ ಹಿತ. ಅಧಿಕಾರ ಲಾಲಸೆಯಿಂದ ರಾಜ್ಯ ಬಿಜೆಪಿ ನಡೆಸಿದ ಹೊಲಸು ರಾಜಕಾರಣದಿಂದ ರಾಜಕೀಯದ ನೈತಿಕತೆ ಅಧಃಪತನಕ್ಕಿಳಿಯಿತು.
ರಾಜ್ಯದ ಪ್ರಗತಿಯ ಬಗ್ಗೆ ಯೋಚಿಸಬೇಕಾಗಿದ್ದ ಆಡಳಿತ ಪಕ್ಷ ಯೋಚಿಸಿದ್ದು ಮಾತ್ರ ತಮ್ಮ ಕುರ್ಚಿ ಬಲಪಡಿಸಿಕೊಳ್ಳುವ ಬಗ್ಗೆ. ವಿಧಾನಸಭೆಯಲ್ಲೇ ನಡೆಯಬೇಕಾಗಿದ್ದ ರಾಜಕೀಯ ರೆಸಾರ್ಟ್ನಲ್ಲಿ ನಡೆಸಿತು ಆಡಳಿತ ಸರ್ಕಾರ. ನೀಡಿದ ಭರವಸೆಗಳೆಲ್ಲವೂ ಹುಸಿಯಾದವು. ಹಗರಣಗಳು ರಾಜ್ಯವನ್ನು ಕಾಡಿದವು. ಒಮ್ಮೆ ಗಣಿ ಹಗರಣದ ಧೂಳಾದರೆ ಇನ್ನೊಮ್ಮೆ ಡಿನೋಟಿಫಿಕೇಶನ್ನ ಬಿರುಗಾಳಿ. ರಾಜ್ಯ ಸರ್ಕಾರದ ಆಡಳಿತದ ವನವಾಸವನ್ನು ಅನುಭವಿಸಿದ ಮತದಾರ ಈಗ ಬದಲಾವಣೆಯ ಕಡೆ ಮುಖ ಮಾಡಿದ್ದಾನೆ. ಮಂಗಳೂರಿನ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಮತದಾರನಿಗೆ ಅಗತ್ಯವಿರುವ ಬದಲಾವಣೆಯ ಬಗ್ಗೆ ಸ್ಪಷ್ಟವಾಗಿ ಸಾರಿತು. ಈಗ ನಮಗೆಲ್ಲರಿಗೂ ಬೇಕಿದೆ ಬದಲಾವಣೆಯ ಗಾಳಿ, ಕಾಂಗ್ರೆಸ್ನ ಬದಲಾವಣೆಯ ತಂಗಾಳಿ. ಮಂಗಳೂರು ದಕ್ಷಿಣ ಕ್ಷೇತ್ರ ಪ್ರಜ್ಞಾವಂತರ ಕ್ಷೇತ್ರ. ಆದರೆ ಇಲ್ಲಿನ ಹಿಂದಿನ ಸರ್ಕಾರ ಮಾಡಿರುವ ಸಾಧನೆ ಮಾತ್ರ ಅತ್ಯಲ್ಪ. ಸರ್ಕಾರದ ದುರಾಡಳಿತದಿಂದ ರೋಸಿ ಹೋಗಿರುವ ಕ್ಷೇತ್ರದ ಜನತೆ ಒಬ್ಬ ಉತ್ತಮ ನಾಯಕನ ಹುಡುಕಾಟದಲ್ಲಿದ್ದರು. ಆ ಹುಡುಕಾಟಕ್ಕೆ ಉತ್ತರವಾಗುವಂತೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತು. ಸುಶಿಕ್ಷಿತ, ಸುಂದರ ಚಾರಿತ್ರ್ಯದ ಸಮಾಜ ಸೇವಕ ಜೆಆರ್ ಲೋಬೋರವರೇ ಆ ಅಭ್ಯರ್ಥಿ. ಸರಳ ಮಾತುಗಾರಿಕೆಯ ಸದಾ ಜನಾನುರಾಗಿಯಾಗಿರುವ ಜೆಆರ್ ಲೋಬೋರವರು 2005 ತಾವು ಮಾಡಿದ ಸಮಾಜ ಸೇವೆಗಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಧೀಮಂತ ವ್ಯಕ್ತಿ. ನಿವೃತ್ತ ಕೆಎಎಸ್ ಅಧಿಕಾರಿಯಾಗಿರುವ ಜೆಆರ್ ಲೋಬೋರವರು ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ಸಮಾಜದ ಉನ್ನತಿಗಾಗಿ ಅಹರ್ನಿಶಿ ಶ್ರಮಿಸಿದವರು. 18 ಕಾಲ ಪಿಲಿಕುಳ ನಿಸರ್ಗಧಾಮದ ಪ್ರಗತಿಯ ಜವಾಬ್ದಾರಿಯನ್ನು ಹೊತ್ತಿದ್ದ ಲೋಬೋರವರು ಮಾಡಿದ ಸಾಧನೆ ಅನನ್ಯ. ಇವರನ್ನು ಪಿಲಿಕುಳ ನಿಸರ್ಗಧಾಮದ ಪ್ರಗತಿಯ ಹರಿಕಾರ ಎಂದೇ ಕರೆಯಬಹುದು. ಮಂಗಳೂರು ನಗರದ ಆಯುಕ್ತರಾಗಿ ಇವರು ನಡೆಸಿದ ಪ್ರಗತಿಯ ಕ್ರಾಂತಿ ಮಂಗಳೂರಿಗರ ಮನದಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಮೊಟ್ಟ ಮೊದಲ ಬಾರಿಗೆ ಮಂಗಳೂರು ನಗರಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿದ ಹೆಗ್ಗಳಿಕೆ ಜೆಆರ್ ಲೋಬೋರವರಿಗೆ ಸಲ್ಲುತ್ತದೆ. ಬಂಡ್ಸ್ ಹಾಸ್ಟೆಲ್ನಿಂದ ಪಿವಿಎಸ್ ಸರ್ಕಲ್ನವರೆಗೆ, ಪಿವಿಎಸ್ ಸರ್ಕಲ್ನಿಂದ ಲೇಡಿ ಹಿಲ್ನವರೆಗಿನ ಚತುಷ್ಪಥ ಕಾಂಕ್ರೀಟ್ ರಸ್ತೆ, ಕೆಪಿಟಿಯಿಂದ ಮರವೂರು ಸೇತುವೆಯ ಚತುಷ್ಪಥ ಕಾಂಕ್ರೀಟ್ ರಸ್ತೆಯನ್ನು ಕೇಂದ್ರ ಸರ್ಕಾರದ ಯೋಜನೆಯಿಂದ ನಿರ್ಮಿಸಿ ಮಂಗಳೂರಿನ ಹಿರಿಮೆಯನ್ನು ಹೆಚ್ಚಿಸಿದವರು ಜೆಆರ್ ಲೋಬೋ. ನಮಸ್ಕಾರ, ನಾನು ಜೆಆರ್ ಲೋಬೋ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅಧಿಕೃತ ಅಭ್ಯರ್ಥಿ. ನಾನು ಈಗಾಗಲೇ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೀನಿ. ಈವರೆಗೆ ನಾನು ಕಳೆದ 30-35 ವರ್ಷಗಳಿಂದ ಹೆಚ್ಚಾಗಿ ಮಂಗಳೂರು ನಗರದಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿದ್ದೇನೆ. ಈ ಸಮಯದಲ್ಲಿ ನನಗೆ ಜನರ ಬೇಕು ಬೇಡಿಕೆಗಳಿಗೆ ಭಾಳ ಹತ್ತಿರದಿಂದ ಸ್ಪಂದನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ರಾಜ್ಯದ 2 ಅತಿದೊಡ್ಡ ನಗರವಾಗಲು ಅವಕಾಶಗಳು ಇದ್ದರೂ ಕೂಡ ಈ ಅವಕಾಶವನ್ನು ಪೂರ್ಣವಾಗಿ ಬಳಸಲು ಈವರೆಗೆ ಸಾಧ್ಯವಾಗಿಲ್ಲ. ರಾಜ್ಯ ಸರ್ಕಾರದಿಂದ ಇದಕ್ಕೆ ಬೇಕಾಗಿರುವಂಥ ಸಹಾಯ ಸಹಕಾರವೂ ಕೂಡ ಪೂರ್ಣವಾಗಿ ಬೆಂಬಲವೂ ಕೂಡ ಪೂರ್ಣವಾಗಿ ಸಿಕ್ಕಿಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು. ಮಂಗಳೂರು ನಗರವನ್ನು ನಗರವು ಇತ್ತೀಚೆಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಕಾರಣಕ್ಕೆ ಹೆಸರನ್ನು ಮಾಡಿಕೊಂಡಿಲ್ಲ. ಕಳೆದ 5 ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ BJP ಸರ್ಕಾರವು, ಮಂಗಳೂರು ನಗರದಲ್ಲಿ ಆಡಳಿತವನ್ನು ನಡೆಸುತ್ತಿರುವಂಥ BJP ನಗರಪಾಲಿಕೆಯು ಮಂಗಳೂರು ನಗರದ ಹೆಸರನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಿತು. ಮಂಗಳೂರಿನ ಉತ್ತಮ ಹೆಸರನ್ನು ಪುನಃ ಗಳಿಸಿ ಸ್ಥಾಪನೆ ಮಾಡುವಂಥ ಒಂದು ಮುಖ್ಯ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆಯುಕ್ತರಾಗಿದ್ದಾಗ ನಗರದ ನೈರ್ಮಲ್ಯೀಕರಣಕ್ಕಾಗಿ ಸ್ಥಳೀಯ ಸಂಘಗಳನ್ನು ರಚಿಸಿ ನಗರದ ಸ್ವಚ್ಛತೆಗೆ ಮಹತ್ವವನ್ನು ನೀಡಿದರು. ಆಯುಕ್ತರಾಗಿದ್ದಾಗ ನಡೆಸಿದ ಪಾರದರ್ಶಕ ಆಡಳಿತಕ್ಕೆ ಸತತ 2 ಮಹಾನಗರ ಪಾಲಿಕೆಗೆ ಉತ್ತಮ ಮಹಾನಗರ ಪಾಲಿಕೆಯ ರಾಜ್ಯ ಪ್ರಶಸ್ತಿಯನ್ನು ದಕ್ಕಿಸಿದ ಕೀರ್ತಿ ಜೆಆರ್ ಲೋಬೋರವರಿಗೆ ಸಲ್ಲುತ್ತದೆ.
ಮೀನುಗಾರಿಕಾ ಬಂದರುಗಳ ರಚನೆ ಮತ್ತು ಅಭಿವೃದ್ಧಿ, ನಗರದ ಒಳಗಡೆ ಇರುವಂಥ ವಿವಿಧ ಮಾರುಕಟ್ಟೆಗಳ ಅಭಿವೃದ್ಧಿ ಮತ್ತು ಆಧುನೀಕರಣ ಇತ್ಯಾದಿ ಕಾಮಗಾರಿಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಬೃಹತ್ ದೊಡ್ಡ ರಸ್ತೆಗಳ ಮುಖ್ಯ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಮೀನುಗಾರಿಕಾ ಬಂದರಿನಲ್ಲಿ ಹೂಳೆತ್ತುವ ಪ್ರಕ್ರಿಯೆಯು ಯಾವಾಗಲೂ ಜರುಗಬೇಕಾಗಿದೆ. ಮೀನುಗಾರರ ಸಮುದಾಯದಲ್ಲಿ ಇರುವ ವ್ಯಾಯಾಮ ಶಾಲೆಗಳನ್ನು, ಬಿಲ್ಲವ ಸಮಾಜದ ಗರಡಿಗಳನ್ನು, ಅವುಗಳ ಬಗ್ಗೆ ಅವುಗಳಿಗೆ ಬೇಕಾಗಿರುವ ಅನುದಾನವನ್ನು ಕೊಟ್ಟು ಅವುಗಳ ಅಭಿವೃದ್ಧಿಯನ್ನು ಮಾಡುವ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಈ ಗರಡಿಗಳ ಮುಖಾಂತರ ಅಥವಾ ವ್ಯಾಯಾಮ ಶಾಲೆಗಳ ಮುಖಾಂತರ ನಮ್ಮ ಯುವಜನತೆಯು ತಮ್ಮ ಕಾಲವನ್ನು ಸಕ್ರಿಯವಾಗಿ ಉಪಯೋಗಗೊಳಿಸುವಂಥ ಒಂದು ವ್ಯವಸ್ಥೆ ಈ ಗರಡಿಗಳಲ್ಲಿದೆ. ಇದಲ್ಲದೆ ಮಂಗಳೂರಿಗೆ ಎರಡನೇ ದರ್ಜೆಯ ಒಂದು ನಗರವನ್ನೇ ಮಾಡಬೇಕಾದರೆ ಸಾಫ್ಟ್ವೇರ್ನಲ್ಲಿ ಆಗಲಿ, ಕೈಗಾರಿಕಾ ವಲಯದಲ್ಲಿ ಆಗಲಿ, ಉನ್ನತ ಶಿಕ್ಷಣದ ವಿದ್ಯಾ ಕೇಂದ್ರಗಳಲ್ಲಿ ಆಗಲಿ, ಪ್ರವಾಸೋದ್ಯಮ ರಂಗದಲ್ಲಿ ಆಗಲಿ, ಇದರಲ್ಲೆಲ್ಲೂ ಕೂಡ ಬಂಡವಾಳ ಇಲ್ಲಿ ಹರಿದು ಬಂದು ಈ ಭಾಗದ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಮಂಗಳೂರು ನಗರದ ಮೂಲಭೂತ ಸೌಕರ್ಯವಾಗಿರುವಂಥ ನೀರಿನ ಸರಬರಾಜು, ಅದರಲ್ಲೂ ಎರಡನೇ ವೆಂಟೆಡ್ ಡ್ಯಾಂ ನಿರ್ಮಾಣ ಪೂರ್ಣಗೊಳ್ಳಬೇಕಾಗಿದೆ. ಒಳಚರಂಡಿಯ ವ್ಯವಸ್ಥೆಯನ್ನು ಪೂರ್ಣವಾಗಿ ಜನರಿಗೆ ಅದರ ಲಾಭವು ದೊರಕುವಂತೆ ನೋಡಿಕೊಳ್ಳಬೇಕಾಗಿದೆ. ನಗರದಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮಾಡಿ ಉತ್ತಮವಾಗಿ ಮಾಡಿ ನಗರದ ಶುಚಿತ್ವವನ್ನು ಉತ್ತಮವಾಗುವಂತೆ ನೋಡಿಕೊಳ್ಳುವುದು, ಮಲೇರಿಯಾ, ಡೆಂಗ್ಯೂ ಇತ್ಯಾದಿ ರೋಗಗಳು ಇಲ್ಲಿ ಬರುವುದನ್ನು ತಡೆಗಟ್ಟಲು ಅದಕ್ಕೆ ಬೇಕಾದಂಥ ಕ್ರಮವನ್ನು ಜರುಗಿಸಬೇಕಾಗಿದೆ. ನಗರದ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಈ ರೀತಿ ಎಲ್ಲ ಸಮುದಾಯವನ್ನು ನಾವು ಜೊತೆ ತೆಗೆದುಕೊಂಡು ಮಂಗಳೂರು ನಗರ ಮತ್ತು ಈ ಒಂದು ಭಾಗದ ಅಭಿವೃದ್ಧಿಯನ್ನು ನಾವು ಸರ್ವಾಂಗೀಣ ರೀತಿಯಲ್ಲಿ ಮಾಡಿಕೊಂಡು ನಮ್ಮ ರಾಜ್ಯದ ಎರಡನೇ ಮುಖ್ಯ ನಗರವನ್ನು ಮಾಡುವಂಥ ಕನಸನ್ನು ನಾವೆಲ್ಲರೂ ಹೊತ್ತುಕೊಳ್ಬೇಕಾಗಿದೆ. ಇದನ್ನು ಮಾಡಲು ಕಾಂಗ್ರೆಸ್ ಪಕ್ಷವು ಪಣತೊಟ್ಟಿದೆ. ಈವರೆಗಿನ ಬೃಹತ್ ಮೂಲಭೂತ ಸೌಕರ್ಯಗಳಿಗೆ ಕಾಂಗ್ರೆಸ್ ಪಕ್ಷವು ಹೇಗೆ ಕಾರಣೀಭೂತವಾಗಿದೆಯಾ, ಇದಕ್ಕೂ ಕೂಡ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷವು ಕಾರಣಭೂತವಾಗಿ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ನಗರವನ್ನು ನಾವು ಯಾವಾಗಲೂ ದೇಶದ ಒಂದು ಉತ್ತಮ ನಗರವನ್ನಾಗಿ ಮಾಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡುತ್ತೇವೆ. ಶ್ರೀಯುತ ಜೆಆರ್ ಲೋಬೋರವರನ್ನು ಕಣಕ್ಕಿಳಿಸಿದ ಬೆನ್ನಲ್ಲೇ ಮಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರ ಮನದಾಳದಲ್ಲಿ ಭರವಸೆಯ ನವ ಆಶಾಕಿರಣಗಳು ಬೆಳಗುತ್ತಿವೆ. ಮತದಾರರ ಹೃದಯ ಸಾಮ್ರಾಜ್ಯದ ನಾಯಕನ ಸ್ಥಾನವನ್ನು ಈಗಾಗಲೇ ಅಲಂಕರಿಸಿರುವ ಜೆಆರ್ ಲೋಬೋರವರ ಮನದಾಳದ ಮಾತು ನಿಮ್ಮ ಮುಂದೆ. ಮಂಗಳೂರು ಜನರಲ್ಲಿ ನಾನು ವಿನಂತಿಸಿಕೊಳ್ಳುವುದು ಒಂದೇ, ಮಂಗಳೂರಿನ ಜನ ವಿದ್ಯಾವಂತ ಜನ, ತಾವೆಲ್ಲರೂ ಒಂದೇ ಸಾಮರಸ್ಯದಲ್ಲಿ ಸಹಬಾಳ್ವೆಯನ್ನು ಮಾಡಿ ಜೊತೆಯಲ್ಲಿದ್ದು ಮಂಗಳೂರು ನಗರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ತಮ್ಮ ಕೊಡುಗೆಯನ್ನು ನೀಡಬೇಕು. ಅದರ ಜೊತೆಯಲ್ಲಿ ಮಂಗಳೂರಿನ ಅಭಿವೃದ್ಧಿಯಲ್ಲಿ, ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ. ಬದಲಾವಣೆ ಈಗ ನಿಮ್ಮ ಕೈಯಲ್ಲಿದೆ. ಜೊತೆಗೂಡಿಸೋಣ ನಮ್ಮ ಕೈಗಳನ್ನು, ಬಲಪಡಿಸೋಣ ಕಾಂಗ್ರೆಸ್ ಕೈಯನ್ನು. ಕಾಂಗ್ರೆಸ್ನ ಕೈ ಗುರುತಿಗೆ ಮತ ನೀಡಿ ನಾಡಿನ ಪ್ರಗತಿಯಲ್ಲಿ ಪಾಲ್ಗೊಳ್ಳಿ. ಕಾಂಗ್ರೆಸ್ಗೆ ಮತ, ದೇಶಕ್ಕೆ ಹಿತ.